असाध्य साधक स्वामिन् असाध्यं दव किम्मद श्रीरामदूत कृपा सिंधु मत्कार्य साधे प्रभु समान सामदेवी सा समस्ते सुरसेविता सर्वसंपत्ति जननी सद्गुण सकलेष्टद। इवत्तु ಎಲ್ಲ ಪ್ರೇಕ್ಷಕರಿಗೆ ಇವತ್ತು ನಾವು ಮಠಾಧೀಶ್ವರ ಮಹಾಸಮಾವೇಶ ನಡೀತಾ ಇದೆ। ಇಲ್ಲಿ ಭಾರತ ದೇಶದ ಎಲ್ಲ ಕೆಲವು ಮಠಾಧಿಪತಿಗಳು, ಕೆಲವು ಒಂದು ಕಡೆ ಇರತಕ್ಕಂತ ಕೇಂದ್ರ ಮಂತ್ರಿಗಳಾಗಿರತಕ್ಕಂತ ಅವರ ಕಡೆ ಇರತಕ್ಕಂತ ಮಂತ್ರಿಗಳು, ಆ ರೀತಿಯಾಗಿ ಎಲ್ಲರೂ ಒಂದು ಸಮಾವೇಶ ಸೇರಬೇಕು, ಗುರುಗಳೆಲ್ಲ ಸೇರಿದ್ರೆ, ಯಾಕೆಂದ್ರೆ ಸಮಾಜ ಕಲ್ಯಾಣವನ್ನು ಮಾಡತಕ್ಕಂತ ಒಂದು ರಾಜಕೀಯದವರು, ಆದರೆ ಸಮುದಾಯವನ್ನು ರೆಡಿ ಮಾಡ್ತಕ್ಕಂತವರು ಅಥವಾ ತಿದ್ದುಪಡಿ ಮಾಡ್ತಕ್ಕಂತವರು ಮಠಾಧೀಶ್ವರರು। ಸೊ ಮಠಗಳ ಗುರು ಗೌರವಗಳನ್ನು ಇವತ್ತು ಅಕಸ್ಮಾತ್ ಒಂದು ಪೆಟ್ರೋಲ್ ರೇಟು ಜಾಸ್ತಿ ಆದರೆ ಯಾವುದಾದ್ರೂ ಕೇಂದ್ರ ಮಂತ್ರಿಗಳು ಅಥವಾ ಯಾವುದೇ ಒಂದು ರಾಜ್ಯ ಮಂತ್ರಿ ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದ ಪಕ್ಷದಲ್ಲಿ ಆ ಮಠಾಧಿಪತಿ ಮಾತು ಕೇಳಿದ್ರೆ ಆವಾಗ ನಿಜವಾದ ಒಂದು ಮಂತ್ರಿಗಳು ಓ ಮಠಪತಿಗಳನ್ನು ಕೇಳ್ತಾರೆ ಮಾತು ಅಂತ। ಸೊ ಇಂಥ ಒಂದು ತೀರ್ಮಾನವನ್ನು ಮಠಾಧಿಪತಿಗಳು ನಾವು ಹೇಳಿ ಹೇಳಿ ಸಾಕಾಯಿತು, ಒಬ್ಬನಾದರೂ ಕೇಳೋನು ಸರಿಗಿದ್ರೆ ಪರವಾಗಿಲ್ಲ। ಏನಾಗತ್ತೆ, 100 ಜನ ಕಚಡ ಮಂತ್ರಿಗಳ ಜೊತೆಗೆ ಒಂದು ಒಳ್ಳೆ ಮುಖ್ಯಮಂತ್ರಿ ಇದ್ದಾಗ ಆ ಕಚಡ ಮಂತ್ರಿ ಈ ಕಿವಿನೋ ಆ ಕಿವಿನೋ ಇತ್ತಾಳೆ ಕಿವಿನೋ ಆಗ್ಬಿಡತ್ತೆ। ಸೊ ಅದಕ್ಕೋಸ್ಕರ ಏನಾಗಿದೆ ಅಂದರೆ ಇವತ್ತಿನ ದಿವಸ ಮಹಾ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ತಮ್ಮ ಸಾಧನೆಯನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ। 2ನೇ ವರ್ಷದ ಒಂದು ವಾರ್ಷಿಕೋತ್ಸವ ಆ ಕಾರ್ಯಕ್ರಮಕ್ಕಿಂತ ನಮ್ಮಲ್ಲಿ ಮಠಾಧಿಪತಿಗಳೆಲ್ಲ ಸೇರಿರೋದೇನಕ್ಕೆ ಅಂದರೆ ಇನ್ನು ಮೇಲಾದರೂ ನಮ್ಮ ಒಂದು ಹಿತವೆಚ್ಚಿನ ಜನಗಳಿಗೋಸ್ಕರ, ಜನಗಳ ಒಂದು ಅಭಿವೃದ್ಧಿಗೋಸ್ಕರ, ರಾಜಕೀಯ ಡೆವಲಪ್ಮೆಂಟ್ ಮಾಡೋಕ್ಕೆ ರಾಜ್ಯಕ್ಕೆ ಎಲ್ಲರೂ ರಾಜಕೀಯ ತಂತ್ರವನ್ನು ಹೂಡಿಸ್ತಾರೆ, ಎಲ್ಲ ರೀತಿಯಲ್ಲೂ ಮಾಡ್ತಾರೆ, ಕೇಂದ್ರ ಆಗಲಿ ಅಥವಾ ಸ್ಟೇಟ್ ಆಗಲಿ। ಇಲ್ಲಿರ್ತಕ್ಕಂಥದ್ದು ಏನಂದರೆ ಮಠಾಧಿಪತಿಗೆ ನಾವು ಸೇರಿರೋದಂದರೆ ಕೆಲವರು ಮೌನ, ಕೆಲವರು ಹೇಳ್ಕೊಳ್ಳಲ್ಲ, ಅಯ್ಯೋ ನಾವು ಹೆಂಗೆ ಬಂದಿದ್ದೀವಿ, ಯಾಕೆ ಸೇರಿದ್ದೀವಿ ಅಂತ। ಒಂದು ಹೇಳ್ತೀನಿ, ಮುಖ್ಯಮಂತ್ರಿಗಳ ಒಂದು ಬಲಪಡಿಸೋಕ್ಕೆ ಒಂದು ಕಾರ್ಯಕ್ರಮಕ್ಕೋಸ್ಕರ ಎಲ್ಲರೂ ಬಂದಿದ್ದಾರೆ, ಆದರೆ ಒಂದೇನು ಅಂದರೆ ನಮ್ಮ ಮನೆಯಲ್ಲಿ ಯಾರಾದರೂ ಸದಸ್ಯರು ಅಕಸ್ಮಾತು ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ಒಂದು ಏಟು ಹೊಡೆದು ಸರಿ ಮಾಡೋಕ್ಕೆ ಅವಕಾಶ। ಸೊ ಮಠಾಧಿಪತಿಗಳೆಲ್ಲರೂ ನಾವು ಸೇರಿ ಏನಾದರೂ ತಿದ್ದುಪಡಿ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಸಲಹೆ ಸೂಚನೆಗಳು ಕೊಡೋಣ ಅಂತ ಈಗ ನಾನು ಎಷ್ಟೋ ಸೂಚನೆಗಳನ್ನ ಕೊಟ್ಟು ಕಳಿಸಿದ್ದೀನಿ ಕೆಲವು ಮಂತ್ರಿಗಳ ಮುಖಾಂತರ। ಅವ್ರಿಗೆ ಏನು ಅಂದರೆ ಬ್ರಹ್ಮಾಂಡ ಗುರುಗಳು ಫೇಮಸ್ ಆಗಿಬಿಡ್ತಾರೆ, ಯಾಕೆ ಹೇಳೋದು ಯಡಿಯೂರಪ್ಪನಿಗೆ ಅಂತ ಕೆಲವ್ರಿಗೆ, ಕೆಲವ್ರಿಗೆ ಭಯಪಟ್ಟು ಹೇಳಲ್ಲ। ಇದೇ ರೀತಿಯಾಗಿ ಆಗಿರೋದ್ರಿಂದ ಈಗ ನಾವು ನೇರವಾಗಿ ಇಲ್ಲಿ ಬಂದು ಮುಖ್ಯಮಂತ್ರಿಗಳ ವಿಚಾರಕ್ಕೆ ಅಲ್ಲದೆ ಮಠಾಧಿಪತಿಗಳೆಲ್ಲರೂ ಸೇರಿ ಕುರ್ಚಿ ಉಳಿಯುತ್ತಾ ಹೇಗೆ ಅಂತ ಅದು ಪ್ರಶ್ನೆ. ಈಗ ಕುರ್ಚಿ ಉಳಿಯೋದು ಬಿಳಿಯೋದು ಅಂದರೆ ಗ್ರಹಗತಿಗಳು ಅವ್ರವ್ರದೇ ಇರುತ್ತಲ್ಲಪ್ಪ। ಯಡಿಯೂರಪ್ಪ ನನ್ ಕೇಳಿದ್ರೆ ನಾನು ಹೇಳ್ತೀನಪ್ಪ, ನಿಮ್ಗೆ ಹೇಳ್ಬಿಟ್ಟು ನಾನು ಏನು ಪ್ರಯೋಜನ? ಒಂದು ಹೇಳ್ತೀನಿ, ಮಾಧ್ಯಮದಲ್ಲಿ ನೀವೇನಂದ್ರೆ ಹೇಗೆ ಹೇಳಿದ್ರು ಮುಂದುವರಿಸ್ತೀರಾ, ಹೇಗೆ ಹೇಳದೇ ಇದ್ರು ಮುಂದುವರಿಸ್ತೀರಾ। ಒಂದು ಹೇಳ್ತೀನಿ, ಯಡಿಯೂರಪ್ಪನವರಿಗೆ ಹೋದ ವರ್ಷದ ಸೆಪ್ಟೆಂಬರಿಂದಾನೇ ರಾಹು ಶನಿ ಕಾಟ ಭಾಳಷ್ಟಿದೆ. ಅದರಲ್ಲಿ ಏನಾಗಿದೆ, ಈಗಿರ್ತಕ್ಕಂಥ ತಳವಳಗಳಲ್ಲಿ ಗುರು ಹಿರಿಯರಾಗಿರ್ತಕ್ಕಂಥ ಎಲ್ಲ ಮಠಾಧಿಪತಿಗಳ ಆಶೀರ್ವಾದ, ಅವರೆಲ್ಲರ ಪ್ರೋತ್ಸಾಹ ಇರೋಕ್ಕೋಸ್ಕರ ಇವತ್ತೆಲ್ಲ ಬಂದಿದ್ದೀವಿ। ಕೆಲವು ಅಕಸ್ಮಾತ್ ತಿದ್ದುಪಡಿ ಮಾಡಿ ವ್ಯವಸ್ಥೆ ಮಾಡೋ ಹಾಗಿದ್ರೆ ಸೆಪ್ಟೆಂಬರ್ ಅಕಸ್ಮಾತ್ ಯಡಿಯೂರಪ್ಪ ಅವರು ದಾಟ್ಬಿಟ್ರೆ ಪರಿಪೂರ್ಣವಾಗಿ ಪೂರ್ಣ ಫಲವನ್ನು ಅನುಭವಿಸ್ತಕ್ಕಂಥ ಅವಕಾಶ ರಕ್ಷಿಸಂತ ಅಂದರೆ ಈಗ ಅದನ್ನೇ ಹೇಳ್ತಾ ಇರೋದು, ಈಗ ಎಲ್ಲರೂ ಸೇರಿ ಮಾಡೋಕ್ಕೆ ಅವಕಾಶವನ್ನು ಮಾಡ್ಕೊಳ್ಳೋಕ್ಕೆ ಮುಖ್ಯಮಂತ್ರಿಗಳಿಗೆ ನಮ್ಮನ್ನು ಮಾತು ಕೇಳೋಕ್ಕಾಗಲಿ ಅಥವಾ ಅಲ್ಲಿ ಇರ್ತಕ್ಕಂಥ ತಿದ್ದುಪಡಿ ಮಾಡೋಕ್ಕಾಗಲಿ ನನ್ನ ಒಂದು ಮಾತು ಕೇಳಿದ್ರೆ ಎಲ್ಲ ವ್ಯವಸ್ಥೆ ನಾನೇ ಮಾಡ್ಬೋದು. ಎಲ್ಲಿ ಸೆಪ್ಟೆಂಬರ್ವರೆಗೂ ಹೀಗೆ ಇರುತ್ತೆ, ಕೇತು ಇರೋದ್ರಿಂದ ನಿಮಗೆಲ್ಲ ಅನುಮಾನಗಳು ಆಸ್ಪಾದಗಳು, ನಾಳೆ 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 ಅಂತೀರಾ, ಇಲ್ಲ ಇವತ್ತು 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 ಅಂತೀರಾ, ಯಾವತ್ತು ಯಾವತ್ತು ಅಂತ ಗೊತ್ತಾಗಲ್ಲ। ಅದಕ್ಕೆ ಸೆಪ್ಟೆಂಬರ್ವರೆಗೂ ದಯವಿಟ್ಟು ಇರಿ, ಎಲ್ಲ ವ್ಯವಸ್ಥೆ ಆಗಿ ನಾನು ಆಮೇಲೆ ಬಂದು ಹೇಳ್ತೀನಿ. ಒಂದು ಹೇಳ್ತೀನಿ, ಇವತ್ತು ಯಾರಾದರೂ ಗುರು ಹಿರಿಯರಾಗಿರ್ತಕ್ಕಂಥವ್ರು ಮನೆಯವರು ಎತ್ತರವಾಗಿರ್ತಕ್ಕಂಥ ದೊಡ್ಡ ಹಿರಿಯರು ತಮ್ಮ ಮನೆಯನ್ನು ತಿದ್ದುಪಡಿ ಮಾಡ್ಕೊಳ್ಳೋಕೆ ಅವಕಾಶ ಮಾಡ್ಕೊತಾರೆ. ಸೊ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಗುರು ಹಿರಿಯರು ಇವತ್ತೇನು ಮಠಾಧಿಪತಿಗಳು ಸೇರಿದ್ದಾರೆ ಅವರೆಲ್ಲ ಇದನ್ನು ಆಶೀರ್ವಾದ ಪೂರ್ವಕ, ಅಕಸ್ಮಾತ್ ಸಣ್ಣ ಪುಟ್ಟದಿದ್ದರೆ ಒಳಗೆ ಲೋಪದೋಷ ಇವರೆಲ್ಲ ಸರಿ ಮಾಡ್ಕೋಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ನಂದಂತೂ ಅಭಿಪ್ರಾಯ ಆ ಥರದ್ದಲ್ಲ, ನೋಡೋಣ ಭಗವಂತನ ಇಚ್ಛೆ.